ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತಾ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತಾದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಕೋಲ್ ಇಂಡಿಯಾ ಲಿಮಿಟೆಡ್ ನಲ್ಲಿರುವಂತಹ ಹುದ್ದೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ನೋಡ್ರಿ, ಇಲ್ಲಿರುವಂತಹ ರಿಕ್ರೂಟ್ಮೆಂಟ್ ಯಾವ್ದಪ್ಪ ಅಂದ್ರೆ ರಿಕ್ರೂಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಟ್ರೈನೀಸ್ ಬೇಸ್ಡ್ ಆನ್ ಗೇಟ್ 2023 ಸ್ಕೋರ್. ಇಲ್ಲಿರುವಂತಹ ಹುದ್ದೆಗಳು ಮ್ಯಾನೇಜ್ಮೆಂಟ್ ಟ್ರೈನಿ ಹುದ್ದೆಗಳಿಗೆ ಅವ್ರು ಏನಪ್ಪ ಅಂದ್ರೆ ಒಂದು ಅಪ್ಲಿಕೇಶನ್ಸ್ ನ ಕರೀತಿದ್ರೆ ಅದು ಕೂಡ ಗೇಟ್ 2023 ಸ್ಕೋರ್ ಮೇಲೆ. ನೆಕ್ಸ್ಟ್ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ಸ್ ಏನಿರುತ್ತಲ್ಲ ಅದನ್ನ ಆನ್ಲೈನ್ ಅಲ್ಲೇ ಹಾಕಬೇಕು, ಬೇರೆ ಮೋಡ್ ಆಫ್ ಅಪ್ಲಿಕೇಶನ್ಸ್ ಅಲ್ಲಿ ಅಕ್ಸೆಪ್ಟ್ ಮಾಡೋದಿಲ್ಲ. ಹಾಗಾದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂದ್ರೆ ನೋಡ್ರಿ, ಮೈನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ 351 ವೇಕೆನ್ಸೀಸ್ ಇದೆ. ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ನಿಮ್ಗೆ 172 ವೇಕೆನ್ಸೀಸ್ ಇದೆ. ಜಿಯಾಲಜಿ ಅಲ್ಲಿ 37, ಒಟ್ಟು 560 ವೇಕೆನ್ಸೀಸ್ ಇದೆ. ಹಾಗಾದ್ರೆ ಇಂಪಾರ್ಟೆಂಟ್ ಡೇಟ್ಸ್ ಯಾವಾಗ ಅಂತ ನೋಡೋದಾದ್ರೆ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 13 ಸೆಪ್ಟೆಂಬರ್ 2023 ಸ್ಟಾರ್ಟ್ ಆಗುತ್ತೆ. ಅದೇ ತರನಾಗಿ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಕ್ಲೋಸ್ ಆಗುತ್ತೆ ಅಂದ್ರೆ 12 ಅಕ್ಟೋಬರ್ 2023 ಕ್ಲೋಸ್ ಆಗುತ್ತೆ. ಡೀಟೇಲ್ ಇನ್ಸ್ಟ್ರಕ್ಷನ್ ಅವೈಲೇಬಲ್ ಆನ್ ದ ಪೇಜ್ ಆಫ್ ಲಾಗಿನ್ ಪೋರ್ಟಲ್ ಆನ್ ಸಿಐಎಲ್ ವೆಬ್ಸೈಟ್, ದಟ್ ಈಸ್ www.coalindia.in. ಸೊ ನೋಡ್ರಿ, ಡೀಟೇಲ್ ಇನ್ಸ್ಟ್ರಕ್ಷನ್ಸ್ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಕೋಲ್ ಇಂಡಿಯಾದ ಅಫಿಷಿಯಲ್ ವೆಬ್ಸೈಟ್ ಆದಂತ www.coalindia.in ಒಳಗಡೆ ನಿಮ್ಗೆ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂದ್ರೆ ನೋಡ್ರಿ, ಮೈನಿಂಗ್ ಹುದ್ದೆಗೆ ಅಪ್ಲೈ ಮಾಡೋರು ಏನಪ್ಪ ಅಂದ್ರೆ ಡಿಗ್ರಿ ಇನ್ ಮೈನಿಂಗ್ ಇಂಜಿನಿಯರಿಂಗ್ ವಿತ್ ಮಿನಿಮಮ್ 60% ಮಾರ್ಕ್ಸ್. ಅಂದ್ರೆ ಮೈನಿಂಗ್ ಇಂಜಿನಿಯರಿಂಗ್ ಅಲ್ಲಿ ನೀವು ಪದವಿಯನ್ನ ಪಡೆದಿರಬೇಕು, ಜೊತೆಗೆ 60% ಅಗ್ರಿಗೇಟ್ ಅನ್ನ ನೀವು ಹೊಂದಿರಬೇಕಾಗಿರುತ್ತೆ. ಅದೇ ನೋಡ್ರಿ, ಸಿವಿಲ್ ಇಂಜಿನಿಯರ್ ಆಗಿದ್ರೆ ನೀವು ಸಿವಿಲ್ ಪೋಸ್ಟ್ ಗೆ ಅಪ್ಲೈ ಮಾಡ್ತಿದ್ರೆ ಸಿವಿಲ್ ಇಂಜಿನಿಯರಿಂಗ್ ನ ಮುಗಿಸಿರ್ಬೇಕು, ಜೊತೆಗೆ ನಿಮ್ ಅಗ್ರಿಗೇಟ್ 60% ಇರಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ, ಜಿಯಾಲಜಿ ನೋಡೋದಾದ್ರೆ ಎಂಎಸ್ಸಿ ಆರ್ ಎಂಟೆಕ್ ಇನ್ ಜಿಯಾಲಜಿ ಆರ್ ಅಪ್ಲೈಡ್ ಜಿಯಾಲಜಿ ಆರ್ ಜಿಯೋಫಿಸಿಕ್ಸ್ ಆರ್ ಅಪ್ಲೈಡ್ ಜಿಯೋಫಿಸಿಕ್ಸ್ ವಿತ್ ಮಿನಿಮಮ್ 60% ಮಾರ್ಕ್ಸ್. ಅಂದ್ರೆ ನೀವು ಇಲ್ಲಿ ಏನ್ ಮಾಡ್ಬೇಕಪ್ಪಂದ್ರೆ ಎಂಎಸ್ಸಿ ಅಥವಾ ಎಂಟೆಕ್ ಅನ್ನ ಜಿಯಾಲಜಿ ಒಳಗೆ ಮಾಡಿರ್ಬೇಕು, ಅಪ್ಲೈಡ್ ಜಿಯಾಲಜಿ ಅಥವಾ ಜಿಯೋಫಿಸಿಕ್ಸ್ ಅಲ್ಲಿ ಅಥವಾ ಅಪ್ಲೈಡ್ ಜಿಯೋಫಿಸಿಕ್ಸ್ ಅಲ್ಲಿ ಮಾಡಿ ಅಲ್ಲಿ ನಿಮ್ ಅಗ್ರಿಗೇಟ್ ಎಷ್ಟು ಇರಬೇಕಾಗುತ್ತೆ ಅಂದ್ರೆ 60% ಇರಬೇಕಾಗತ್ತೆ. ಸೊ ಟೋಟಲ್ ವೇಕೆನ್ಸೀಸ್ ಎಷ್ಟಿದೆ ಅಂದ್ರೆ 560 ವೇಕೆನ್ಸೀಸ್ ಇದೆ. ಸೆಲೆಕ್ಷನ್ ಪ್ರೊಸೆಸ್ ನೋಡ್ರಿ, ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಅಪಿಯರ್ಡ್ ಫಾರ್ ದ ಗ್ರಾಜುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್ 2023 ಬೇಸ್ಡ್ ಆನ್ ದ ಗೇಟ್ 2023 ಸ್ಕೋರ್ಸ್ ಆರ್ ಮಾರ್ಕ್ಸ್. ದ ರಿಕ್ವೈರ್ಮೆಂಟ್ ಕ್ಯಾಂಡಿಡೇಟ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ಡಿಸಿಪ್ಲಿನ್ ವೈಸ್ ಅಂಡ್ ಕ್ಯಾಟಗರಿ ವೈಸ್ ಇನ್ ದ ರೇಷಿಯೋ ಆಫ್ 1:3 ಇನ್ ಆರ್ಡರ್ ಟು ಆಫ್ ದ ಮೆರಿಟ್ ಫಾರ್ ಫರ್ದರ್ ಸೆಲೆಕ್ಷನ್ ಪ್ರೊಸೆಸ್. ಅಂದ್ರೆ ನೋಡ್ರಿ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ನೇಮಕಾತಿ ಯಾವ ತರನಾಗಿರುತ್ತೆ ಅಂದ್ರೆ ನೀವು ಗೇಟ್ ಅಲ್ಲಿ ಎಷ್ಟು ಸ್ಕೋರ್ ಅನ್ನ ಮಾಡಿದ್ರ, ಗ್ರಾಜುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್ ಇದೆಲ್ಲ ಇದರಲ್ಲಿ ಎಷ್ಟು ಸ್ಕೋರ್ ಅನ್ನ ಮಾಡಿದ್ರ ಅನ್ನೋದ್ರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ನಿಮ್ನ 1:3 ರೇಷಿಯೋದಲ್ಲಿ ಏನಪ್ಪ ಅಂದ್ರೆ ಮುಂದಿನ ಹಂತದ ನೇಮಕಾತಿಗೆ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ನೋಡ್ರಿ, ಇಲ್ಲಿ ಯಾವುದೇ ತರನಂತ ಪರೀಕ್ಷೆ ಇರಲ್ಲ, ಬದಲಾಗಿ ಏನಪ್ಪ ಅಂದ್ರೆ ಗೇಟ್ 2023 ನೀವು ಎಷ್ಟು ಅಂಕಗಳನ್ನ ಪಡೆದುಕೊಂಡಿದ್ದೀರಾ ಆ ಅಂಕಗಳ ಆಧಾರದ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಮುಂದಿನ ಹಂತದ ಒಂದು ನೇಮಕಾತಿಗೆ ಏನ್ ಮಾಡ್ತಾರೆ ಅಂದ್ರೆ 1:3 ನಿಮ್ನ ಏನಪ್ಪ ಅಂದ್ರೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ದ ಫೈನಲ್ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಫಾರ್ ಈಚ್ ಡಿಸಿಪ್ಲಿನ್ ಆನ್ ದ ಬೇಸಿಸ್ ಆಫ್ ಗೇಟ್ 2023 ಸ್ಕೋರ್ಸ್ ಆರ್ ಮಾರ್ಕ್ಸ್. ಗೇಟ್ ಸ್ಕೋರ್ಸ್ ಆರ್ ಮಾರ್ಕ್ಸ್ ಆಫ್ 2023 ವಿಲ್ ಓನ್ಲಿ ಬಿ ವ್ಯಾಲಿಡ್ ಅಂಡ್ ದ ಸ್ಕೋರ್ಸ್ ಪೀರಿಯಡ್ ಟು ಆರ್ ಆಫ್ಟರ್ ಗೇಟ್ 2023 ಇಸ್ ನಾಟ್ ವ್ಯಾಲಿಡ್ ಫಾರ್ ದಿಸ್ ರಿಕ್ರೂಟ್ಮೆಂಟ್ ಆಕ್ಟಿವಿಟಿ, ಹೆನ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಅಂದ್ರೆ ನೋಡ್ರಿ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಗೇಟ್ 2023 ಸ್ಕೋರ್ ಅನ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ, ಇದಕ್ಕಿಂತ ಮುಂಚೆ ಇರುವಂತ ಸ್ಕೋರ್ ಅನ್ನು ಕೂಡ ಕನ್ಸಿಡರೇಷನ್ ಮಾಡಲ್ಲ. ಅಂದ್ರೆ ಗೇಟ್ 2022-21 ಸ್ಕೋರ್ ಅನ್ನು ಕೂಡ ಕನ್ಸಿಡರ್ ಮಾಡಲ್ಲ, ಮುಂಬರುವ ಗೇಟ್ ಸ್ಕೋರ್ ಅನ್ನು ಕೂಡ ಕನ್ಸಿಡರ್ ಮಾಡಲ್ಲ, ಬದಲಾಗಿ ಗೇಟ್ 2023 ಸ್ಕೋರ್ ಅನ್ನ ಮಾತ್ರ ಇಲ್ಲಿ ಕನ್ಸಿಡರೇಷನ್ ಮಾಡ್ತಾರೆ. ಹಾಗಾದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದ್ರೆ ನೋಡ್ರಿ, ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳು, ಒಬಿಸಿ ಅಭ್ಯರ್ಥಿಗಳು ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಭ್ಯರ್ಥಿಗಳು, ಆರ್ಥಿಕ ಹಿಂದುಳಿದ ವರ್ಗದವರು ಎಷ್ಟು ಮಾಡ್ಬೇಕಪ್ಪ ಅಂದ್ರೆ ನೀವು 1,000 ರೂಪಾಯಿ ಪ್ಲಸ್ 180 ರೂಪಾಯಿ ಜಿಎಸ್ಟಿ ಅಂದ್ರೆ 1,180 ರೂಪಾಯಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕಾಗತ್ತೆ. ಅದೇ ತರ ನೋಡ್ರಿ, ಎಸ್ಸಿ ಎಸ್ಟಿ ಮತ್ತೆ ವಿಕಲಚೇತನರು ಮತ್ತೆ ಏನಪ್ಪ ಅಂದ್ರೆ ಕೋಲ್ ಇಂಡಿಯಾ ಲಿಮಿಟೆಡ್ ಏನು ಎಂಪ್ಲಾಯೀಸ್ ಇದಾರೆ, ಸಬ್ಸ್ಕ್ರೈಬರ್ ಇದಾರಲ್ಲ, ಅವ್ರಿಗೆ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಫೀಸ್ ಇಂದ ಏನ್ ಮಾಡಿದ್ರು ಅಂದ್ರೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅಪ್ಪರ್ ಏಜ್ ಲಿಮಿಟ್ ಎಷ್ಟಿದೆ ಅಂದ್ರೆ ನೋಡ್ರಿ, ಗರಿಷ್ಠ ವಯೋಮಿತಿ ಏನಪ್ಪ ಅಂದ್ರೆ 30 ವರ್ಷ ಇರುತ್ತೆ, ಅದು ಕೂಡ 31 ಆಗಸ್ಟ್ 2023 ಪ್ರಕಾರ. ಇದು ಜನರಲ್ ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದ್ರೆ ಆರ್ಥಿಕ ಹಿಂದುಳಿದ ವರ್ಗದವರಿಗೆ. ಇದಾದ್ಮೇಲೆ ನೋಡ್ರಿ, ವಯೋಮಿತಿ ಸಡಲಿಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಒಬಿಸಿ ಅಭ್ಯರ್ಥಿಗಳಾಗಿದ್ರೆ 3 ವರ್ಷ ವಯೋಮಿತಿ ಸಡಲಿಕೆ ಕೊಡ್ತಾರೆ, ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಾಗಿದ್ರೆ 5 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಡ್ತಾರೆ, ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನು ಇಲ್ಲಿ ಕೊಡ್ತಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ನಾವೇನ್ ನೋಡೋಣ ಅಂದ್ರೆ ಸ್ಯಾಲರಿ ಎಷ್ಟಿರುತ್ತೆ, ನಿಮ್ಗೆ ಯಾವ ಪೇ ಸ್ಕೇಲ್ ಅಲ್ಲಿ ಸ್ಯಾಲರೀಸ್ ಅನ್ನ ಕೊಡ್ತಾ ಹೋಗ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡ್ರಿ, ಇಲ್ಲಿ ನಿಮ್ಮ ಪೇ ಸ್ಕೇಲ್ ಎಷ್ಟಿರುತ್ತಪ್ಪ ಅಂದ್ರೆ 50,000 ರಿಂದ 1,60,000 ವರೆಗೂ ನಿಮ್ಗೆ ಏನಪ್ಪ ಅಂದ್ರೆ ಸ್ಯಾಲರೀಸ್ ಅನ್ನ ಕೊಡ್ತಾ ಹೋಗ್ತಾರೆ.
50,000 ದಿಂದ 1,60,000 ವರೆಗೂ ಸ್ಯಾಲರೀಸ್ ಅನ್ನ ಕೊಡ್ತಾ ಹೋಗ್ತಾರೆ. ಪೋಸ್ಟಿಂಗ್ ಅನ್ನ ನೋಡೋದಾದ್ರೆ ನೋಡ್ರಿ, ಕೋಲ್ ಫೀಲ್ಡ್ ಏರಿಯಾಸ್ ಅಲ್ಲಿ ಇದೆಯಲ್ಲ ಅಲ್ಲಿ ನಿಮ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪೋಸ್ಟಿಂಗ್ ಅನ್ನ ಮಾಡ್ತಾರೆ. ಇದಾದ್ಮೇಲೆ ಅದರ್ ಡೀಟೇಲ್ಸ್ ಅನ್ನ ಕೇಳಿದರೆ ಸೊ ಅದನ್ನು ಕೂಡ ನೀವು ಕೊಡಬೇಕಾಗತ್ತೆ. ಆಮೇಲೆ ನೋಡ್ರಿ, ಜನರಲ್ ಇನ್ಫಾರ್ಮೇಶನ್ ಅಂಡ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನೀವು ಏನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ಸ್ ನ ಯಾವ ತರ ಹಾಕ್ಬೇಕಂದ್ರೆ, ಕೋಲ್ ಇಂಡಿಯಾ ಅಫಿಷಿಯಲ್ ವೆಬ್ಸೈಟ್ ಏನಿದೆಯಲ್ಲ ಆ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ನೀವು ಏನ್ ಮಾಡ್ಬೇಕಾಗತ್ತೆ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗತ್ತೆ. ಸೊ ನೋಡ್ರಿ, ಕೋಲ್ ಇಂಡಿಯಾ ಅಫಿಷಿಯಲ್ ವೆಬ್ಸೈಟ್ ಮೂಲಕ ಮಾತ್ರ ನಿಮ್ಗೆ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕು. ಅದು ಯಾವ್ದಂದ್ರೆ www.coalindia.in. ಈ ಅಪ್ಲಿಕೇಶನ್ ಈ ಒಂದು ವೆಬ್ಸೈಟ್ ನ ಮೂಲಕ ನೀವೇನ್ ಮಾಡ್ಬೇಕಾಗತ್ತಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗತ್ತೆ. ಸೊ ಇದು ಏನಪ್ಪ ಅಂದ್ರೆ ಕೋಲ್ ಇಂಡಿಯಾ ಲಿಮಿಟೆಡ್ ನಲ್ಲಿರುವಂತ ಮ್ಯಾನೇಜರ್ ಹುದ್ದೆಗಳ ಬಗ್ಗೆ ಮಾಹಿತಿ. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇನ್ ಕೇಸ್ ನೋಡ್ರಿ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗಾರ್ಥ ಕಾರ್ಯಕ್ರಮ. ಥ್ಯಾಂಕ್ ಯು.